ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಯಾಕೆಂದ್ರೆ ಮೊದಲಿಂದಲೂ ನನಗೆ ಅವರ ಅಮ್ಮನ ಸಮಾನ. ಲೀಲಾವತಿ ಲೀಲಮ್ಮ ಕನ್ನಡ ಚಿತ್ರರಂಗ ಕಂಡಂತ ಪ್ರತಿಭಾವಂತ ನಟಿಯರಲ್ಲಿ ಅತ್ಯಂತ ಶ್ರೇಷ್ಠವಾದವರು. ಬರೀ ನಾಯಕಿ ಪಾತ್ರವಲ್ಲ, ಪೋಷಕ ಪಾತ್ರಗಳಲ್ಲಿ ಅತ್ಯಂತ ಹೆಚ್ಚಾಗಿ ಮಿಂಚಿನವರು. ಅವರು ಮಾಡಿದ ಪಾತ್ರಗಳು ಬಹಳ ಶ್ರೇಷ್ಠವಾದವು. ಬರೀ ನಾಯಕಿ ಪಾತ್ರವಲ್ಲ, ಪೋಷಕ ಪಾತ್ರಗಳಲ್ಲಿ ಬಹಳ ಪ್ರಮಾದವಾಗಿ ಮಾಡಿದವರು. ಲೀಲಮ್ಮ ಬರೀ ನಾಯಕಿ ಆಗಿದ್ದಲ್ಲ, ಪೋಷಕ ಪಾತ್ರಗಳಲ್ಲೂ ಮಾಡುತ್ತಾ ಇದ್ದರು. ರಾಜ್ಕುಮಾರ್ ಲೀಲಾವತಿ ಜೋಡಿ ಎಂದರೆ ಅತ್ಯಂತ ಜನಪ್ರಿಯ ಜೋಡಿ. ಆ ಜೋಡಿ ತರ ಸಿಂಹಗಳು ಮತ್ತೆ ಬರಲಿಲ್ಲ. 60ನೇ ಇಸ್ವಿಯಲ್ಲಿ ಅವರು ಮಾಡಿದ ಚಿತ್ರಗಳು ಅತ್ಯಂತ ಯಶಸ್ವಿ ಚಿತ್ರಗಳು. ಕನ್ಯಾರತ್ನ, ಮಲ್ಲಿ ಮದುವೆ, ಭಕ್ತ ಕುಂಬಾರ, ನಾನಿನ್ನ ಮರೆಯಲಾಗ, ಇತರ ಹಲವಾರು ಚಿತ್ರಗಳಲ್ಲಿ ಲೀಲಮ್ಮನವರು ಪಾತ್ರ ಮಾಡಿದ್ದಾರೆ. ನನ್ನ ಭಾಗ್ಯ ಅವನ ಮಗನ ಹಾಕಿ ಎರಡು ಚಿತ್ರಗಳನ್ನು ಮಾಡುವ ಅವಕಾಶ. ಮೊದಲನೇ ಚಿತ್ರ ರಾಜ ಡಾನ್ಸ್, ವಿನೋದ ರಾಜ. ಎರಡನೇದು ಇಸ್ಲಾಮ್ ಕುಣಿದಾಗ ಅನ್ನೋ ಸಿನಿಮಾನ ಮಾಡಿದೆ. ಎರಡು ಅತ್ಯಂತ ಜನಪ್ರಿಯ ಚಿತ್ರಗಳಾದವು. ಇಲ್ಲ ಲೀಲಮ್ಮ ವಿನೋದ ರಾಜ್ ದೇವರು ಮಾಡಿಸಿದ ತಾಯಿ ಮಗ. ಆ ಥರ ತಾಯಿ ಮಗನ ಎಲ್ಲೂ ನೋಡಿಲ್ಲ. ಯಾವಾಗಲೂ ಜೊತೆಯಲ್ಲೇ ಇರೋರು, ಯಾವಾಗಲೂ ಹತ್ತಿರದಲ್ಲಿರೋರು, ಒಬ್ಬನ ಬಿಟ್ಟು ಒಬ್ಬನ ಇದ್ದಲೇ ಇರಲಿಲ್ಲ. ಯಾವಾಗಲೂ ಅತ್ಯಂತ ಅಂದುಕೊಂಡಿರೋರು ಅಂತ ತಾಯಿ ಮಗ ಎಲ್ಲೂ ನಾವು ನೋಡಿಲ್ಲ. ಆ ವಿನೋದ ರಾಜ್ಗೆ ದೇವರು ಆ ದುಃಖವನ್ನು ತಡೆಯುವ ಶಕ್ತಿ ಕೊಟ್ಟರು. ಯಾಕೆಂದ್ರೆ ದೇವರು